ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಿಥೌಟ್ ಓವನ್ ಲೆಮನ್ ಗ್ಲೇಸ್ ಕೇಕ್ ಹೇಗೆ ಮಾಡಿದ್ರು ಅಂತ ತಿಳಿಸ್ಕೊಡ್ತೀನಿ. ಸೊ ಇನ್ನೇ ತಡ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಓವನ್ ಸೆಟಪ್ ಮಾಡೋದು ಹೇಗೆ ಅನ್ನೋದು ನೋಡೋಣ. ನೀವೊಂದು ಕಡಾಯಿ, ಕುಕ್ಕರ್ ಅಥವಾ ಇಡ್ಲಿ ಪಾತ್ರೆ ಯಾವ್ದಾದ್ರು ತೊಗೊಬೋದು. ಅದಕ್ಕೆ ಸಾಲ್ಟ್ ಹಾಕಿ ಇವನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಒಂದು ರಿಂಗ್ನ ಮಿಡಲ್ ಪ್ಲೇಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ 10 ಮಿನಿಟ್ಸ್ ಪ್ರೀಹೀಟ್ ಮಾಡ್ಕೊಳ್ಳೋಣ. ನೀವು ಓ ಟಿ ಜಿಲ್ ಮಾಡೋ ಹಾಗಿದ್ರೆ ಓ ಟಿ ಜಿ ಇನ್ಸ್ಟ್ರಕ್ಷನ್ಸ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಲೆಮನ್ ಜೆಸ್ಟ್ ಹೇಗೆ ಮಾಡೋದು ಅನ್ನೋದು ನೋಡೋಣ. ಲೆಮನ್ದು ಔಟರ್ ಸ್ಕಿನ್ ಮಾತ್ರ ಗ್ರೇಟ್ ಮಾಡ್ಕೊಬೇಕು. ನೆನಪಿರಲಿ, ವೈಟ್ ಪಾರ್ಟ್ನ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗಬೇಡಿ, ಅದು ಕಹಿ ಇರುತ್ತೆ. ಇವಾಗ ಲೆಮನ್ ಜೆಸ್ಟ್ ರೆಡಿ. ನೆಕ್ಸ್ಟ್ ಬ್ಯಾಟರ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ ಮೈದಾ, 1 ಕಪ್ ಮಿಲ್ಕ್, 1/2 ಕಪ್ ಶುಗರ್ ಪೌಡರ್, 1/4 ಕಪ್ ಕುಕ್ಕಿಂಗ್ ಆಯಿಲ್, 1 ಟೇಬಲ್ಸ್ಪೂನ್ ಬೇಕಿಂಗ್ ಪೌಡರ್, 1/2 ಟೇಬಲ್ಸ್ಪೂನ್ ಬೇಕಿಂಗ್ ಸೋಡಾ, 1 ಟೀಸ್ಪೂನ್ ಲೆಮನ್ ಜೆಸ್ಟ್, 1 ಪಿಂಚ್ ಆಫ್ ಸಾಲ್ಟ್, 1 ಪಿಂಚ್ ಆಫ್ ಯೆಲ್ಲೋ ಫುಡ್ ಕಲರ್, ಇದು ಆಪ್ಷನಲ್, 2 ಟೇಬಲ್ಸ್ಪೂನ್ ಲೈಮ್ ಜ್ಯೂಸ್. ಇಲ್ಲಿ ನಾನೊಂದು ಬೌಲ್ಗೆ ಎಲ್ಲ ಡ್ರೈ ಇಂಗ್ರೀಡಿಯಂಟ್ಸ್ ಹಾಕೊತ ಇದ್ದೀನಿ. ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ವೆಟ್ ಇಂಗ್ರೀಡಿಯಂಟ್ಸ್ ಹಾಕೊತಾ ಇದ್ದೀನಿ. ಹಾಲನ್ನ ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ವಿಸ್ಕ್ ಮಾಡ್ತಾ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಬ್ಯಾಟರ್ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಇವಾಗ ಕೇಕ್ ಮೋಲ್ಡ್ಗೆ ಸ್ವಲ್ಪ ಆಯಿಲ್ ಹಾಕೊಂಡು ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಬ್ಯಾಟರ್ನ ಮೌಲ್ಡ್ಗೆ ಹಾಕೊತಾ ಇದ್ದೀನಿ. ಒಂದು 2 ಸತಿ ಟ್ಯಾಪ್ ಮಾಡೋದು ಮರಿಬೇಡಿ, ಯಾಕಂದರೆ ಏರ್ ಬಬಲ್ಸ್ ಇದ್ದರೆ ಅದು ಹೋಗುತ್ತೆ. ಇವಾಗ ತುಂಬ ಕೇರ್ಫುಲ್ಲಾಗಿ ಮೌಲ್ಡ್ನ ಪ್ಲೇಸ್ ಮಾಡ್ಕೊಬೇಕು, ಯಾಕಂದರೆ ಪಾತ್ರೆ ತುಂಬಾ ಬಿಸಿ ಇರುತ್ತೆ. ನೆಕ್ಸ್ಟ್ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ 30 ಮಿನಿಟ್ಸ್ ಬೇಕ್ ಮಾಡ್ಕೊಬೇಕು. 30 ಮಿನಿಟ್ಸ್ ಆದಮೇಲೆ ಒಂದು ಟೂತ್ ಪಿಕ್ಕಿಂದ ಚೆಕ್ ಮಾಡಿ, ಟೂತ್ ಪಿಕ್ ಕ್ಲಿಯರಾಗಿ ಬಂತು ಅಂದರೆ ಕೇಕ್ ಕಂಪ್ಲೀಟಾಗಿ ಬೇಕಾಗಿದೆ ಅಂತ. ಇಲ್ಲಿ ನೋಡ್ಬೋದು ನೀವು, ಟೂತ್ ಪಿಕ್ಗೆ ಏನೂ ಸ್ಟಿಕ್ ಆಗ್ತಿಲ್ಲ. ಇವಾಗ ಈ ಕೇಕ್ನ ಹೊರಗಡೆ ತೆಗೆದಿಟ್ಕೊತೀನಿ. ಕೇಕ್ನ ಕ್ಲಾತಿಂದ ಕವರ್ ಮಾಡಿ ಸ್ವಲ್ಪ ಕೂಲಾಗಿ ಹಾಕ್ಬಿಡ್ತೀನಿ. ಅಷ್ಟರಲ್ಲಿ ಲೆಮನ್ ಗ್ಲೇಸ್ ಮಾಡೋದು ಹೇಗೆ ಅನ್ನೋದು ನೋಡೋಣ. 1 ಕಪ್ ಶುಗರ್, 2 ಟೇಬಲ್ಸ್ಪೂನ್ ಲೈಮ್ ಜ್ಯೂಸ್, 2 to 3 ಟೇಬಲ್ಸ್ಪೂನ್ ವಾಟರ್. ಇವಾಗ ಒಂದು ಬೌಲಲ್ಲಿ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಲೆಮನ್ ಗ್ಲೇಸ್ ರೆಡಿಯಾಗಿದೆ ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಕೇಕ್ ನೋಡ್ಬೋದು ನೀವು, ತುಂಬ ಸಾಫ್ಟ್ ಆ್ಯಂಡ್ ಫ್ಲಫಿ ಆಗಿದೆ. ಇವಾಗ ಕೇಕ್ ಮೇಲೆ ಲೆಮನ್ ಗ್ಲೇಸ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಿಮಗೆ ಜಾಸ್ತಿ ಸ್ವೀಟ್ ಇಷ್ಟ ಆಗಲ್ಲ ಅಂದರೆ ಈ ಸ್ಟೆಪ್ನ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು. ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ.